ಮೈಸೂರಿನ ಜನತೆ ಮತ್ತೊಮ್ಮೆ ಯದುವಂಶದ ಬಗ್ಗೆ ಎಷ್ಟು ಪ್ರೀತಿ, ಕಾಳಜಿ, ಗೌರವ ಮತ್ತು ಕೃತಜ್ಞತೆ ಇಟ್ಕೊಂಡಿದ್ದಾರೆ ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಮೊದಲನೇದಾಗಿ ನಾನು ಸಮಸ್ತ ಮೈಸೂರಿನ ಜನತೆಗೆ ಮತ್ತು ಕೊಡಗಿನ ಜನತೆಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಕಾರಣ ಇಷ್ಟೇ, ಮಹಾರಾಜರ ಕೊಡುಗೆ ಇವತ್ತು ಹೇಳಿ ಕೇಳಿ ಇವತ್ತು ವಿಶೇಷವಾದ ದಿನ. ಅವರ ಮುತ್ತಾತ್ನವ್ರನ್ನ 140ನೇ ಜಯಂತಿ, ಅಂಥ ದಿನಾನೇ ಅವರು ಮತ್ತೊಮ್ಮೆ ಜನರಿಗೆ ಸೇವೆ ಮಾಡುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಜಕ್ಕೂ ಅದು ಅಲ್ಲದೆ ಕೇವಲ ಏನೋ ಒಂದು ಆಕಸ್ಮಿಕವಾಗಿ ಗೆಲುವು ಸಿಕ್ತು ಅನ್ನೋ ರೀತಿಯಲ್ಲಿಲ್ಲ, ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆಲ್ಸಿರೋದು ನೋಡಿದ್ರೆ ಮೈಸೂರು ಮತ್ತು ಕೊಡಗಿನ ಸಮಸ್ತ ಮತದಾರನ ಮನಸ್ಸಿನಲ್ಲಿ ಮಹಾರಾಜರಿಗೆ, ಯದುವೀರವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು, ಅವರು ಸಹ ನಮ್ಮೆಲ್ಲರಿಗೆ ಕೆಲಸ ಮಾಡ್ತಾರೆ ಅನ್ನೋ ಭರವಸೆಯನ್ನು ಮುಂಚಿತವಾಗಲೇ ಇಟ್ಕೊಂಡು ಅವ್ರನ್ನ ಅತ್ಯಂತ ಅಭೂತಪೂರ್ವದಂಥ ಗೆಲುವನ್ನು ಇವತ್ತು ಕೊಟ್ಟರೆ ನಿಜಕ್ಕೂ ನೀವು ಹೇಳೋ ರೀತಿಯಲ್ಲಿ ಇವತ್ತು ನೆನಪಿನಲ್ಲಿ ಇಟ್ಕೊಳ್ಳೋಂಥ ದಿನ. ಈಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಾಡಿರುವಂಥ ಅನೇಕ ಕೆಲಸಗಳು ಇವತ್ತು ಸಹ ಮೈಸೂರಿನ ಪ್ರತಿಯೊಬ್ಬ ಪ್ರಜೆನೂ ನೆನೆಸ್ಕೊಳ್ಳೋದು. ಕುಡಿಯೋ ನೀರಿಂದ ಹಿಡಿದು ಎಲೆಕ್ಟ್ರಿಸಿಟಿಯಿಂದ ಹಿಡಿದು ಅನೇಕ ಕಾರ್ಖಾನೆಗಳಿರ್ಬೋದು, ರಸ್ತೆಗಳಿರ್ಬೋದು, ಯಾವುದೇ ವಿಚಾರ ತಗೊಂಡ್ರೆ ಸರ್ವವ್ಯಾಪಿ ಸರ್ವಸ್ಪರ್ಶಿ ಅಂತ ಹೇಗೆ ನಮ್ಮ ಯಡಿಯೂರಪ್ಪನವ್ರು ಹೇಳ್ತಿದ್ರು, ಅದೇ ರೀತಿ ಹಿಂದೆ ನಾನು ಸನ್ಮಾನ್ಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಡ್ಕೊಂಡು ತೋರಿಸಿದ್ದಾರೆ ಆ ಹಾದಿನಲ್ಲಿ. ಇವತ್ತು ಅವರ ಮರಿ ಮೊಮ್ಮಗ ಆ ಹಾದಿಯಲ್ಲಿ ತುಳಿಯೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರೋದು ನಿಜಕ್ಕೂ ಸಂತೋಷದಾಯಕದಂಥ ವಿಚಾರ. ಅವರ ಜನ್ಮ ಜಯಂತಿ ದಿನಾನೇ ಈ ರಿಸಲ್ಟ್ ಬಂದಿದ್ದು ನಮಗೆ ಇನ್ನೂ ನಾವು ಮತ್ತು ಮೈಸೂರಿನ ಜನತೆ ಮತ್ತು ನಾಲ್ವಡಿ ನಮ್ಮ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಏನಿದ್ದಾರೆ ಅವರು ಸಹ ಈ ದಿನಾನ ಯಾವತ್ತೂ ಅವರ ಜೀವಮಾನದಲ್ಲಿ ಮರಿದಿರೋ ರೀತಿಯಲ್ಲಿ ಅಜರಾಮರವಾಗಿ ಉಳಿಯುವಂಥ ದಿನ. ಸರ್, ಅವರು ಕೂಡ ಹೇಳ್ತಾ ಇದ್ರು ನಾನೊಬ್ಬರ ಕಡೆಯಿಂದ ಆಗಲ್ಲ, ಎಷ್ಟು ಜನ ಇದ್ರು ಇವರೆಲ್ಲ ಕೆಲಸ ಮಾಡಿರೋದಕ್ಕೆ ನಾವು ಗೆಲ್ಲಕ್ಕೆ ಸಾಧ್ಯ ಆಯ್ತು. ಮೊದಲನೇ ದಿನವೇ ವೆರಿ ಮೊದಲನೇ ದಿನವೇ ಎಲ್ರಿಗೂ ಮನಸ್ಸಿನಲ್ಲಿ ಒಂದು ಭಾವನೆ ಇತ್ತು, ಎಲ್ಲ ಒಂದು ಕಡೆ ಮಹಾರಾಜರು ಜನಸಾಮಾನ್ಯರ ಜೊತೆ ಹೆಂಗೆ ಬರೀತಾರೋ ಏನೋ ಅಂತ. ಆದರೆ ಮೊದಲನೇ ದಿನ ಅವರು ನಮ್ಮ ಪಕ್ಷದ ಕಚೇರಿಗೆ ಬಂದಂಥ ಸಂದರ್ಭದಲ್ಲಿರ್ಬೋದು, ನಿಮ್ಮ ಮಾಧ್ಯಮದವ್ರನ್ನ ಉದ್ದೇಶಿಸಿ ಮಾತಾಡುವಂಥ ಸಂದರ್ಭದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ರು, ನಾನು ಹಲವಾರು ವರ್ಷಗಳಿಂದ ನಾನು ಜನರೊಂದಿಗೆ ಒಡನಾಟ ಇಟ್ಕೊಂಡಿದ್ದೀನಿ, ಸಾಕಷ್ಟು ಸಾರ್ವಜನಿಕವಾಗಿ ಕೆಲಸಗಳನ್ನ ಮಾಡ್ತಿದ್ದೀನಿ, ಇನ್ನೂ ಒಂದು ಹೆಚ್ಚಿನ ಕೆಲಸ ಮಾಡಬೇಕು ಅಂತ ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದೀನಿ ಹೊರತು ಬೇರೆ ಇನ್ನೂ ಯಾವ ಉದ್ದೇಶ ಇಲ್ಲ ಅಂತ. ಅದೇ ರೀತಿ ಅವರು ನಿರಂತರವಾಗಿ ಜನರ ಮಧ್ಯ ಎಲ್ಲ ಎಷ್ಟೋ ಸಂದರ್ಭದಲ್ಲಿ ಜನ ಅವರು ರ್ಯಾಲಿಗಳಿಗೆ ಬಂದಂಥ ಸಂದರ್ಭದಲ್ಲಿ ನೀವು ಇಳಿಬೇಡಿ ಅಂತ ಹೇಳಿದ್ರು ಅವರು ಇಳಿದು ಸಣ್ಣ ಏಜ್ ಆದವರು ಮಕ್ಕಳುಗಳ ಹತ್ರ ಊನಾರ ಸ್ವೀಕರಿಸಿರುವಂಥದ್ದಿರ್ಬೋದು, ಸ್ವೀಟ್ಗಳನ್ನ ಸ್ವೀಕರಿಸಿರುವಂಥದ್ದಿರ್ಬೋದು, ಮತ್ತು ಎಷ್ಟೋ ಸಂದರ್ಭದಲ್ಲಿ ಸಣ್ಣ ಸಣ್ಣ ಮನೆಗಳಿಂದ ಟೀ ಕುಡ್ದಿದ್ದಿರ್ಬೋದು, ಈ ಥರ ಅನೇಕ ವಿಚಾರಗಳಲ್ಲಿ ನಾನು ಒಬ್ಬ ಜನಸಾಮಾನ್ಯರಾಗಿ ಜನಸೇವನಕನಾಗಿದ್ದೀನಿ ಅನ್ನೋದನ್ನ ಈಗ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಮುಂದೇನು ಸಹ ಅವರು ಕೆಲಸ ಮಾಡಿ ಅದನ್ನು ಮತ್ತೊಮ್ಮೆ ಸಾಬೀತುಪಡಿಸ್ತಾರೆ ಅನ್ನೋ ವಿಶ್ವಾಸ ಇದೆ. ಜೈ ಜೈ ಶ್ರೀರಾಮ್, ಭಾರತ್ ಮಾತಾ ಕೀ ಜೈ. ನರೇಂದ್ರ ಮೋದಿ ಜಿ ಸರ್ಕಾರ.